ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿ. ಯಾವ ವ್ಯಕ್ತಿ ಜ್ಞಾನವನ್ನು ಸಂಪಾದನೆ ಮಾಡ್ತಾನೋ ಅವನು ಜೀವನದಲ್ಲಿ ಸಂತೋಷವಾಗಿ ಉಲ್ಲಾಸವಾಗಿ ಯಶಸ್ಸನ್ನು ಪಡಿತಾನೆ. ಜ್ಞಾನ ಅನ್ನುವಂಥದ್ದು ಮನುಷ್ಯನ ಜೀವನಕ್ಕೆ ಅತ್ಯಂತ ಪ್ರಮುಖವಾಗಿ ಬೇಕಾಗುವಂಥದ್ದು. ಸ್ನೇಹಿತರೆ, ಶರಣ ಬಂಧುಗಳೇ, ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ಇದು ನಮ್ಮ ವಿಶೇಷವಾದಂತಹ ಕಾರ್ಯಕ್ರಮ. ಮುಂಬರುವಂತಹ ದ್ವಿತೀಯ PUC ಪರೀಕ್ಷೆ ಬರುವಂತಹ ವಿದ್ಯಾರ್ಥಿಗಳಿಗೆ ಅವರ ವಿಷಯಕ್ಕೆ ಅನುಗುಣವಾಗಿ ಅವರಿಗೆ ಒಂದಿಷ್ಟು ಸಹಾಯ ಆಗಲಿ ಅನ್ನುವಂಥ ಕಾರಣಕ್ಕಾಗಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಬಂದಿದ್ದೀವಿ. ಈ ದಿನ ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಕನ್ನಡ ಪರೀಕ್ಷೆ ಬರೆಯುವುದು ಹೇಗೆ, ಕನ್ನಡ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿರುತ್ತೆ, ಅದಕ್ಕೆ ತಾವು ಯಾವ ರೀತಿಯಾಗಿ ಉತ್ತರವನ್ನು ಬರೀಬೇಕು, ಈ ಎಲ್ಲ ಮಾಹಿತಿಗಳನ್ನು ತಿಳಿಸಿಕೊಡುವಂತಹ ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಎಲ್ಲರನ್ನು ಬರಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಶರಣು ಶರಣಾರ್ಥಿ, ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ದಿನ ಕಾರ್ಮಲ್ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿಯವರು ನಮ್ಮ ಅತಿಥಿಗಳಾಗಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್ ನಮಸ್ಕಾರ. ಹಾಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಶರಣ ಬಂಧುಗಳೇ, ಡಾಕ್ಟರ್ ಶ್ರೀನಿವಾಸ್ ಮೂರ್ತಿಯವರ ಪರಿಚಯವನ್ನು ಮಾಡಿಕೊಳ್ಳೋಣ. ಶ್ರೀನಿವಾಸ್ ಮೂರ್ತಿಯವರು ಬಸವೇಶ್ವರ ನಗರದ ಕಾರ್ಮಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಬರವಣಿಗೆಯಲ್ಲಿ ಬಹಳಷ್ಟು ಆಸಕ್ತಿಯನ್ನು ಹೊಂದಿದ್ದಾರೆ. ಇದುವರೆಗೂ ಹಲವಾರು ಕೃತಿಗಳನ್ನು ಅವರು ರಚಿಸಿದ್ದಾರೆ. ಅದರಲ್ಲಿ ವರ್ತಮಾನ ಅವರ ಕವನ ಸಂಕಲನ, ಮನಸ್ಸೇ ಮೌನವಾಗದಿರು ಅದು ಒಂದು ಭಾವಗೀತೆ, ಹಾಗೆ ಮತ್ತೊಂದು ಕವನ ಸಂಕಲನ ಕಾಲ ಕಣಿವೆಯ ಗುರುತು, ಹಾಗೆ ಒಂದು ಕಥಾ ಸಂಕಲನವನ್ನು ಸಹ ಹೊರತಂದಿದ್ದಾರೆ, ಅದು ಕತ್ತಲಾಳದ ನೋವುಗಳು. ಮತ್ತೊಂದು ಕವನ ಸಂಕಲನ ಬಯಲು ಹೆಜ್ಜೆಯ ಗುರುತು, ಮತ್ತೆ ಮಳೆ ಎಂಬ ಮಾಯಾಂಗನೆ ಮತ್ತು ಇತರ ಕಥೆಗಳು, ಇದು ಇವರ ಕಥಾ ಸಂಕಲನ. ಹೀಗೆ ಬರವಣಿಗೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇವರು MA MPhil PhD ಪದವಿಯನ್ನು ಪಡ್ಕೊಂಡಿದ್ದಾರೆ. ಅದರಲ್ಲೂ ಪಿ ಲಂಕೇಶ್ ಮತ್ತು UR ಅನಂತಮೂರ್ತಿಯವರ ಕಥನ ಸಾಹಿತ್ಯದಲ್ಲಿ ಗ್ರಾಮೀಣ ಸಂವೇದನೆ ಒಂದು ತೌಲನಿಕ ಅಧ್ಯಯನ, ಇದು ಇವರ MPhilನ ವಿಷಯ. ಆನಂತರ ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ, ಇಲ್ಲಿ ಜಾನಪದ ವಿಭಾಗದಿಂದ ಜನಪದ ಮಹಾಕಾವ್ಯಗಳಲ್ಲಿ ಹಸಿವಿನ ಕಥನ, ಈ ಒಂದು ಸಂಶೋಧನೆಗಾಗಿ ಅವರಿಗೆ PhD ಸಹ ದೊರಕಿದೆ. ಇವರ ಸಾಹಿತ್ಯ ಮತ್ತು ಇನ್ನಿತರ ಒಂದು ಸೇವಾ ಕಾರ್ಯವನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಇವರನ್ನ ಗೌರವಿಸಿದೆ. ಅದರಲ್ಲಿ ಮುಖ್ಯವಾಗಿ ರಾಷ್ಟ್ರ ಕವಿ ಭೂಷಣ ಪ್ರಶಸ್ತಿ, ಬಸವ ರಾಷ್ಟ್ರೀಯ ಪುರಸ್ಕಾರ, ಲೋಹಿಯ ಪ್ರಶಸ್ತಿ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಸೇವಾ ಪ್ರಶಸ್ತಿ, ಈ ಎಲ್ಲ ಪ್ರಶಸ್ತಿಗಳು ಡಾಕ್ಟರ್ ಶ್ರೀನಿವಾಸ್ ಮೂರ್ತಿಯವರಿಗೆ ಲಭಿಸಿದೆ. ಈ ದಿನ ಅವರು ನಮ್ಮೊಂದಿಗಿದ್ದಾರೆ, ಹಲವಾರು ಮಾಹಿತಿಗಳನ್ನು ಅವರು ತಿಳಿಸಿಕೊಂಡಿದ್ದಾರೆ. ಅವರನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಈ ದಿನದ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಇದೀಗ ನಾವು ಚರ್ಚೆಯನ್ನು ಆರಂಭ ಮಾಡೋಣ. ಶ್ರೀನಿವಾಸ್ ಮೂರ್ತಿ ಸರ್, ಮೊದಲು ಈಗ ದ್ವಿತೀಯ PUC ಬರ್ತಾ ಇದೆ, ಮೊದಲನೇ 1st March ಇಂದ ಆರಂಭ ಆಗ್ತಿದೆ 2019 ಮಾರ್ಚ್ ಇಂದ. ಅಲ್ಲಿ ಪ್ರಥಮ ಭಾಷೆ ಅಂತೂ ಇಂಗ್ಲಿಷ್ ಆಗಿರುತ್ತೆ, ದ್ವಿತೀಯ ಭಾಷೆಯಾಗಿ ಕನ್ನಡ ನಮ್ಮ ಕರ್ನಾಟಕದ ಒಂದು ಕನ್ನಡ ಭಾಷೆ. ಸೊ ಬಹಳಷ್ಟು ಜನ ಕನ್ನಡ ಮಾತೃಭಾಷೆ ಆಗಿದ್ರು ಸಹ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕನ್ನಡ ಪರೀಕ್ಷೆಯಲ್ಲಿ ಒಂದಷ್ಟು ಕಡಿಮೆ ಅಂಕಗಳನ್ನು ತಗೊಳ್ಳುವಂಥದ್ದು ಅಥವಾ ಏನೋ ಒಂದು ತಪ್ಪಾಗಿ ಬರೆಯುವಂಥದ್ದು ಈ ಎಲ್ಲ ಇರುತ್ತೆ. ಇದನ್ನೆಲ್ಲ ನಾವು ದೂರ ಮಾಡಬೇಕು, ಕನ್ನಡ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಅಂಕ ಬರಬೇಕು ಅಂತ ನಾವು ಪ್ರಯತ್ನದಲ್ಲಿದ್ದೀವಿ. ಸರ್, ಈಗ ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಆಗಿರುತ್ತೆ ಅದನ್ನು ತಾವು ಮೊದಲು ತಿಳಿಸ್ಕೊಡ್ಬೇಕು. ನಾನು ನೇರವಾಗಿ ಕ್ವಶನ್ ಪೇಪರ್ಗೆ ನಾನು ನೇರವಾಗಿ ಬರ್ತೀನಿ, ಯಾಕೆ ಅಂದರೆ ಇದು ಬಹಳ ಮುಖ್ಯ ವಿದ್ಯಾರ್ಥಿಗಳಿಗೆ ಅಂತ. ಯಾಕೆ ಅಂದರೆ ಕೆಲವು ವಿದ್ಯಾರ್ಥಿಗಳಲ್ಲಿ ಈ ಪ್ರಶ್ನೆ ಪತ್ರಿಕೆಯ ಒಂದು ಚಿತ್ರಣವೇ ಇರೋದಿಲ್ಲ. ಅವ್ರು ನೇರವಾಗಿ ಏನಪ್ಪ ಮಾಡ್ತಾರೆ ಅಂದರೆ ಎಕ್ಸಾಮಿಗೆ ಬರ್ತಾರೆ, 1 mark ಕ್ವಶನ್ಗಳನ್ನು ಎಷ್ಟು ಬರಿಬೇಕು, 2 mark ಕ್ವಶನ್ಗಳು ಎಷ್ಟಿರುತ್ತೆ, ಸಂದರ್ಭದಲ್ಲಿ ಎಷ್ಟು ಕ್ವಶನ್ಗಳನ್ನು ಕೇಳ್ತಾರೆ, ಆಮೇಲೆ 4 ಅಂಕದ ಪ್ರಶ್ನೆಗಳನ್ನು ಎಷ್ಟು ಕೇಳ್ತಾರೆ, ಆಮೇಲೆ ಪ್ರಬಂಧ ಎಷ್ಟಿಗಿರುತ್ತೆ, ಆಮೇಲೆ ಪತ್ರ ಲೇಖನ ಎಷ್ಟಿಗಿರುತ್ತೆ, ಸಾರಾಂಶ ಯಾವ ಪದ್ಯಗಳಲ್ಲಿ ಕೇಳ್ತಾರೆ, ಈ ಐಡಿಯಾನೇ ಇರೋದಿಲ್ಲ ಅವ್ರಿಗೆ. ಆಮೇಲೆ ವ್ಯಾಕರಣದಲ್ಲಿ ಎಷ್ಟು ಪ್ರಶ್ನೆಗಳು ಏನು ಅಲ್ಲಿ ಬರುತ್ತೆ, ಗಾದೆಗಳ ಏನು ವಿಚಾರದ ಬಗ್ಗೆ ಐಡಿಯಾ ಇಲ್ಲ. ನೇರವಾಗಿ ಏನು ಮಾಡ್ತಾರೆ ಅಂದರೆ ಅವರು ಪರೀಕ್ಷೆ ಬರ್ತಾರೆ, ಬಂದಾಗ ಹಲವಾರು ಸಮಸ್ಯೆಗಳನ್ನು ಅವ್ರಿಗೆ ಎದುರಿಸಬೇಕಾಗುತ್ತೆ. ಸೊ ಆಗ ಏನಪ್ಪ ಅಂದರೆ ಅವರಿಗೆ ಗೊಂದಲತೆ ಉಂಟಾಗುತ್ತೆ, ಗೊಂದಲತೆ ಉಂಟಾಗಿ ಅವರು ಕಡಿಮೆ ಅಂಕಗಳನ್ನು ಪಡ್ಕೊಳ್ಳೋದ್ರ ಜೊತೆಗೆ ಫೇಲ್ ಆಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಈಗ ನಾನು ನೇರವಾಗಿ
ಇದು ಪ್ರಶ್ನೆ ಪತ್ರಿಕೆಗೆ ಬಂದಾಗ ಒಟ್ಟು ಏನಪ್ಪಾ ಅಂದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡದೇ ಇಟ್ಕೊಂತೀನಿ ನಾನು, ಯಾಕೆಂದ್ರೆ ಬೇರೆ ಸಬ್ಜೆಕ್ಟ್ಗಿಂತ ಹೆಚ್ಚಿಗೆ ಪ್ರಶ್ನೆಗಳಿರೋದು ಕನ್ನಡ ಪೇಪರಿನಲ್ಲಿ. ಆ ಪ್ರಶ್ನೆ ಪತ್ರಿಕೆಯಲ್ಲಿ 55 ಪ್ರಶ್ನೆಗಳನ್ನ ಅಲ್ಲಿ ಕೇಳಲಾಗುತ್ತೆ. ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು 41 ಪ್ರಶ್ನೆಗಳನ್ನ ಶಿರಸ್ಮೂರ್ತಿ ಸರ್, ಈಗ ಪ್ರಶ್ನೆ ಪತ್ರಿಕೆ ನಿಮ್ ಕೈಲಿದೆ ಅಂತ ಅನ್ಕೋತೀನಿ, ಯಾವ ವರ್ಷದದು? 2018 ಪ್ರಶ್ನೆ ಪತ್ರಿಕೆ, 2018 ಒಂದು ಫೈನಲ್ ಎಕ್ಸಾಮ್ ಕ್ವಶನ್ ಪೇಪರ್. ಸೊ ಈಗ ಮೊದಲನೇ ಮೇನಲ್ ಏನಿದೆ, ಸೆಕೆಂಡ್ ಮೇನಲ್ ಏನಿದೆ, ಅದ್ರಲ್ಲಿ ಎಷ್ಟು ಕ್ವಶನ್ ಗಳಿರುತ್ತೆ, ಅದ್ರಲ್ಲಿ ಎಷ್ಟು ಚಾಯ್ಸ್ ಗಳಿರುತ್ತೆ, ಇದನ್ನ ಒಂದೊಂದಾಗಿ ನಿಧಾನವಾಗಿ ಹೇಳ್ಕೊಂಡು ಬನ್ನಿ ಸರ್. ಓಕೆ, ಅದು ಈಗ ಪ್ರಶ್ನೆ ಪತ್ರಿಕೆಯಲ್ಲಿ ಆ ವಿಭಾಗ ಅಂತ ಇಲ್ಲಿ ಆ ವಿಭಾಗ ಏನಪ್ಪಾ ಅಂದ್ರೆ 1 ಅಂಕದ ಪ್ರಶ್ನೆಗಳಾಗಿರುತ್ತೆ. ಆ 1 ಅಂಕದ ಪ್ರಶ್ನೆಗಳಲ್ಲಿ 10 ಪ್ರಶ್ನೆಗಳನ್ನ ನಾವು ಕೇಳಿರ್ತೀವಿ. ಇಲ್ಲಿ ಯಾವುದೇ ಚಾಯ್ಸ್ ಇರೋದಿಲ್ಲ. ವಿದ್ಯಾರ್ಥಿ ಅದನ್ನು ಏನ್ ಮಾಡ್ಬೇಕಂದ್ರೆ ನೇರವಾಗಿ 10 ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಲೇಬೇಕಾಗುತ್ತೆ ಅಂತ. ಅದರಲ್ಲಿ ಏನಪ್ಪಾ ಅಂದ್ರೆ ಕಾವ್ಯದ ವಿಚಾರಕ್ಕೆ ಬಂದಾಗ ಅಂತ ಕಾವ್ಯದಲ್ಲಿ ಒಂದಷ್ಟು ಕ್ವಶನ್ ಗಳನ್ನ ನಾವು ಕೇಳಿರ್ತೀವಿ. ಅಂದ್ರೆ ಗದ್ಯ ಪದ್ಯ ಎರಡನ್ನು ಮಿಶ್ರಣ ಮಾಡಿರ್ತಾರೆ ಮತ್ತು ನಾಟಕ, 3 ಮಿಶ್ರಣ ಮಾಡಿಕೊಂಡು 10 ಪ್ರಶ್ನೆಗಳನ್ನ ರೆಡಿ ಮಾಡಿರ್ತೀವಿ. ಕೆಲಸಲಿ ಒಂದು ಶಬ್ದದಲ್ಲಿ ಉತ್ತರ ಬರೀರಿ ಅಂತಾರೆ, ಕೆಲಸರಿ ಒಂದು ವಾಕ್ಯದಲ್ಲಿ ಉತ್ತರ ಬರೀರಿ ಅಂತ ಹೇಳ್ತಾರೆ. ನೀವು ಹಲವಾರು ಸರಿ ಮೌಲ್ಯಮಾಪನಕ್ಕೂ ಹೋಗ್ತಾ ಇರ್ತೀರ, ಅವಾಗ ನೀವು ಒಂದು ಶಬ್ದವೇ ಬರೆದ್ರೆ ಫುಲ್ ಮಾರ್ಕ್ಸ್ ಕೊಡ್ತೀರಾ? ಆದ್ರೆ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಈಗ ಕೆಲವು ವಿದ್ಯಾರ್ಥಿಗಳು ಏನ್ ಮಾಡ್ತಾರಂದ್ರೆ ನಾವ್ ಅಲ್ಲಿ ಮುಂಚೆನೆ ಹೇಳಿರ್ತೀವಿ, ಅಲ್ಲಿ ಮೇಲೆ ಕೊಟ್ಟಿರ್ತೀವಿ, ಒಂದು ಪೂರ್ಣ ವಾಕ್ಯದಲ್ಲಿ ಉತ್ತರಿಸಿ. ವಿದ್ಯಾರ್ಥಿ ಏನ್ ಮಾಡ್ಬೇಕಂದ್ರೆ 1 ಅಂಕದ ಪ್ರಶ್ನೆಗಳಲ್ಲಿ ನಾವೇನ್ ಕೇಳಿರ್ತೀವೋ ಅದಕ್ಕೆ ಅವ್ರೇನಪ್ಪ ಅಂದ್ರೆ ಒಂದು ವಾಕ್ಯ ರಚನೆಯನ್ನ ಮಾಡ್ಬೇಕಾಗುತ್ತೆ. ಕೆಲವು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು, ಬಹುತೇಕ ವಿದ್ಯಾರ್ಥಿಗಳು ನಾನು ಗಮನಿಸ್ದಂಗೆ ಒಂದೇ ವಾಕ್ಯದಲ್ಲಿ ಶಬ್ದವನ್ನ ಆಗ್ಲೂ ಕೂಡ ಏನಪ್ಪ ತಪ್ಪು, ಆಕ್ಚುಲಿ ಆ ಮೆಥಡ್ ಅಲ್ಲ. ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಂದ್ರೆ ಆ ಪ್ರಶ್ನೆಗೆ ಸಂಬಂಧಪಟ್ಟಂತ ಉತ್ತರವನ್ನ ಪೂರ್ಣ ವಾಕ್ಯದಲ್ಲಿ ಬರ್ದಾಗ ಅವ್ರಿಗೆ ಏನಪ್ಪ ಅಂದ್ರೆ 1 ಅಂಕ ಸಿಗುತ್ತೆ. ಅಂದ್ರೆ ಅದಕ್ಕಾಗಿ ಮಾರ್ಕ್ಸ್ ಏನು ಕಟ್ ಆಗಲ್ಲ, ಆದ್ರೆ ನಾವು ನಿಮ್ಗೆ ಹೇಳುವಂತದ್ದು ಏನಪ್ಪ ಅಂದ್ರೆ ಒಂದು ಶಬ್ದ ಬರುವಂತ ಸ್ಥಳದಲ್ಲಿ ಸಾಧ್ಯ ಆದ್ರೆ ಒಂದು ಸಂಪೂರ್ಣವಾದಂತಹ ವಾಕ್ಯದಲ್ಲಿ ಉತ್ತರವನ್ನು ಬರೀರಿ ಅಂತ ನಾವು ಹೇಳ್ಬೋದು. ಅದು ಪೂರ್ಣ ವಾಕ್ಯ ಆಗುತ್ತೆ. ಒಂದು ಶಬ್ದದಲ್ಲಿ ಬರೆದಾಗ ಏನಾಗುತ್ತೆ ಅಂದ್ರೆ ಅದು ಅಪೂರ್ಣ ವಾಕ್ಯವಾಗಿ ಉಳಿಯುತ್ತೆ, ಹಾಗಾಗಿ ಅಂದ್ಬಿಟ್ಟು. ಸೊ ಹಿಂಗಿರುತ್ತೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಕಾವ್ಯದಲ್ಲಿ ಒಂದು ಅಷ್ಟು ಕ್ವಶನ್ ಗಳನ್ನ ನಾವು ತಗೊಂಡಿರ್ತೀವಿ. ಆಮೇಲೆ ಏನಪ್ಪ ಅಂದ್ರೆ ಗದ್ಯದಲ್ಲಿ ಒಂದಷ್ಟು ಕ್ವಶನ್ ಗಳನ್ನ ನಾವು ತಗೊಂಡಿರ್ತೀವಿ. ಆಮೇಲೆ ನಾಟಕದಲ್ಲಿ ಒಂದಷ್ಟು ಕ್ವಶನ್ ಗಳನ್ನ ತಗೊಂಡಿರ್ತೀವಿ. ಎಲ್ಲ ಸೇರಿ 10 ಏನೋ ಕ್ವಶನ್ ಗಳಿರುತ್ತೆ ಆ ವಿಭಾಗದಲ್ಲಿ. ಮತ್ತೆ ಮುಂದಿನ ವಿಭಾಗ ನೆಕ್ಸ್ಟ್ ಆ ವಿಭಾಗ ಅಂತ, ಆ ವಿಭಾಗದಲ್ಲಿ ಅದು 2 ಅಂಕದ ಪ್ರಶ್ನೆಗಳಾಗಿರುತ್ತೆ. ಅಲ್ಲಿ ಆದ್ರೆ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕಾವ್ಯದಲ್ಲಿ ಒಂದು 4 ಪ್ರಶ್ನೆಗಳನ್ನ ಆಯ್ಕೆ ಮಾಡಿರ್ತೀವಿ ಅಂತ. ಆ 4ರಲ್ಲಿ ಅದು ಒಂದ್ ಚಾಯ್ಸ್ ಕೂಡ ಇರುತ್ತೆ. ಯಾರೋ ವಿದ್ಯಾರ್ಥಿ ಒಟ್ಟು ಎಷ್ಟು ಪ್ರಶ್ನೆ ಇರುತ್ತೆ? ಟೋಟಲ್ 5 ಪ್ರಶ್ನೆಗಳಿರುತ್ತೆ. 5 ಪ್ರಶ್ನೆಗಳಿರುತ್ತೆ. 5ರಲ್ಲಿ 4 ಪ್ರಶ್ನೆಗಳಿಗೆ ಉತ್ತರ ಬರೀಬೇಕಾಗುತ್ತೆ. ಅದು 2 ಅಂಕದ ಪ್ರಶ್ನೆಗಳಾಗಿರುತ್ತೆ ಅಂತ. ಹಾಗೆ ಅದು ಕೇವಲ ಕಾವ್ಯದಲ್ಲಿ ಮಾತ್ರ ಕೇಳಿರ್ತೀವಿ. ನೆಕ್ಸ್ಟ್ ಗದ್ಯದಲ್ಲಿ ಬಂದಾಗ ಗದ್ಯದಲ್ಲಿ ಏನಪ್ಪ ಅಂದ್ರೆ 3 ಪ್ರಶ್ನೆಗಳನ್ನ ಕೇಳಿರ್ತೀವಿ. 3 ಪ್ರಶ್ನೆಗಳನ್ನ ಕೇಳಿದಾಗ ವಿದ್ಯಾರ್ಥಿಗಳು 2 ಪ್ರಶ್ನೆಗಳಿಗೆ ಉತ್ತರವನ್ನ ಬರಿಬೇಕಾಗುತ್ತೆ. ಮತ್ತೆ ನಾಟಕದ ವಿಚಾರಕ್ಕೆ ಬಂದಾಗ ಅಲ್ಲೂ ಕೂಡ ಏನಪ್ಪ ಅಂದ್ರೆ 3 ಪ್ರಶ್ನೆಗಳನ್ನ ಕೇಳಿರ್ತೀವಿ, 2 ಪ್ರಶ್ನೆಗಳನ್ನ ಬರಿಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ಚಾಯ್ಸ್ ಇರುತ್ತೆ. ಇದು ಆ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಬರಿಬೇಕಾಗಿರೋ ಪ್ರಶ್ನೆಗಳಾಗಿರುತ್ತೆ. ಸೊ ಇದು ಎಲ್ಲಕ್ಕೂ 2 ಅಂಕಗಳನ್ನು ಇಡಲಾಗುತ್ತೆ. ಆದ್ರೆ ಇಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ವಿಸ್ತಾರವಾಗಿ ಆನ್ಸರ್ ಅನ್ನ. ಸರ್, ಒಂದು ಉದಾಹರಣೆ, ಈಗ ಒಂದು ಪ್ರಶ್ನೆ, ಈ ಆ ವಿಭಾಗದಲ್ಲಿ 2 ಅಂಕಗಳು ಬರುವಂತಹ ಒಂದು ಪ್ರಶ್ನೆಯನ್ನ ನೀವು ಓದಿ ಅದಕ್ಕೆ ಎಷ್ಟು ಉತ್ತರವನ್ನ ಬರೀಬಹುದು ಅಂತ ಒಂದೇ ಒಂದು ಉದಾಹರಣೆ ಕೊಡಬಹುದು? ಈಗ ಉದಾಹರಣೆ ನಾನೊಂದು ಏನು ಇಲ್ಲಿ ಪ್ರಸ್ತಾಪ ಮಾಡ್ತೀನಿ ನಿಮ್ಗೆ. ಏನಪ್ಪ ಅಂದ್ರೆ 2 ಅಂಕದ ಪ್ರಶ್ನೆಗಳಂತಾನೆ ಇಟ್ಕೊಳ್ಳಿ. ಉದಾಹರಣೆ, ಕೊಲಲಕ್ಷಮ್ಮರೆಂದು ದ್ರೌಪದಿ ಯಾರನ್ನು ಕುರಿತು ಹೇಳಿದ್ದಾಳೆ? ಕೊಲಲಕ್ಷಮ್ಮರೆಂದು ದ್ರೌಪದಿ ಯಾರನ್ನು ಕುರಿತು ಹೇಳಿದ್ದಾಳೆ? 2 ಮಾರ್ಕ್ಸ್ ಕ್ವಶನ್ ಪ್ರಶ್ನೆ ಬರುತ್ತೆ. ಅವಾಗ ಏನ್ ಮಾಡ್ಬೇಕಂದ್ರೆ ವಿದ್ಯಾರ್ಥಿಗಳು, ಕೀಚಕನೆಂಬ ನಾಯಿಯನ್ನ ಕೊಲ್ಲಲು ನಕುಲ ಸಹದೇವರೆಂಬ 2 ಪತಿಗಳು ಅಸಮರ್ಥರರು ಅಂದ್ರೆ ಸಂಪೂರ್ಣವಾದಂತ ವಾಕ್ಯ ರಚನೆ ಮಾಡಬೇಕು. ಜೊತೆಗೆ ಇದರಲ್ಲಿ ಯಾವುದೇ ಸಂದೇಹವಿಲ್ಲವೆಂದು ದ್ರೌಪದಿ ತನ್ನ ಮನದೊಳಗೆ ಹೇಳಿಕೊಂಡಳು.
ಈ ತರ ವಿಸ್ತಾರವಾದಂತ ಒಂದು ಆನ್ಸರ್ ಅನ್ನ ಬರೆದಾಗ ನಾವು ಆ ವಿದ್ಯಾರ್ಥಿಗೆ ಎರಡು ಅಂಕಗಳನ್ನ ನೀಡ್ತೀವಿ. ಮಿನಿಮಮ್ ಕನಿಷ್ಠ ಪಕ್ಷ ಎರಡು ವಾಕ್ಯಗಳಾದ್ರೂ ಇರಬೇಕು ಅನ್ನೋದೊಂದು ನಿರೀಕ್ಷೆ ಅಂತ ಒಂದು ನಿರೀಕ್ಷೆ ಮಾಡಬಹುದು. ಅಂದ್ರೆ ಉತ್ತರನು ಸರಿಯಾಗಿರ್ಬೇಕು ಅಥವಾ ಒಂದ್ ಎರಡು ಉತ್ತರ ಸರಿ ಜೊತೆಯಾದ ಜೊತೆಗೆ ಉತ್ತರದ ಜೊತೆ ಜೊತೆಯಾಗಿ ಎರಡು ವಾಕ್ಯನಾದ್ರೂ ಇರಬೇಕು ಅಂತ ನಿರೀಕ್ಷೆ ಇಟ್ಕೊಳ್ಳೋದು. ಎರಡು ವಾಕ್ಯಗಳಂತೂ ಇರಲೇಬೇಕು. ಒಂದು ಅಂಕದ ಪ್ರಶ್ನೆ ಬಂದಾಗ ಒಂದು ಸಂಪೂರ್ಣವಾದಂತ ವಾಕ್ಯ ಇರಲೇಬೇಕು ಹಾಗಾಗಿ ಅಂತ. ನೆಕ್ಸ್ಟ್ ಬಂದಾಗ ಈ ವಿಭಾಗ ಈ ವಿಭಾಗದಲ್ಲಿ ಅದು ಸಂಪೂರ್ಣವಾಗಿ ಏನಪ್ಪಾ ಅಂದ್ರೆ ಸಂದರ್ಭಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೇಳ್ತೀವಿ. ಅದು ಮೂರು ಅಂಕದ ಪ್ರಶ್ನೆಗಳಾಗಿರುತ್ತವೆ. ಅದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಮತ್ತೆ ಅದೇ ಕಾವ್ಯದಲ್ಲಿ ಏನೋ ಸಂದರ್ಭಗಳನ್ನ ಕೇಳ್ತೀವಿ, ಆಮೇಲೆ ಗದ್ಯದಲ್ಲಿ ಸಂದರ್ಭಗಳು ಪ್ರಸ್ತಾಪ ಆಗುತ್ತೆ, ಆಮೇಲೆ ಇದು ನಾಟಕದಲ್ಲಿ ಸಂದರ್ಭಗಳು ಬರುತ್ತೆ. ಆದ್ರೆ ಇಲ್ಲಿ ಚಾಯ್ಸ್ ಇದೆ ಸರ್, ಇಲ್ಲಿ ಇಲ್ಲೂ ಕೂಡ ಚಾಯ್ಸ್ ಇದೆ. ಈಗ ಮೊದಲನೇ ಇದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಮೂರು ಕೊಟ್ಟಿರ್ತೀವಿ, ವಿದ್ಯಾರ್ಥಿಗಳು ಎರಡು ಸಂದರ್ಭಗಳನ್ನ ಬರಿಬೇಕಾಗುತ್ತೆ. ನೆಕ್ಸ್ಟ್ ಗದ್ಯದಲ್ಲಿ ಬಂದಾಗ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಚಾಯ್ಸ್ ಕೊಟ್ಟಿರ್ತೀವಿ, ಮೂರು ಇರುತ್ತೆ, ಅಲ್ಲೂ ಕೂಡ ಎರಡು ಬರೆಯುವಂತ ಪ್ರಸ್ತಾಪ ಇರುತ್ತೆ. ಸರಿ, ಈಗ ಒಂದು ಉದಾಹರಣೆ ಅದನ್ನ ತಗೊಂಡು ಸಾಮಾನ್ಯವಾಗಿ ಸಂದರ್ಭ ಅಂತ ಬಂದಾಗ ಮೂರು ಅಂಕಗಳನ್ನ ಇಡಲಾಗುತ್ತೆ. ಈಗ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಎಲ್ಲಿ ಯಾವ್ದರಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ, ಇದನ್ನ ಯಾರು ಯಾವಾಗ ಹೇಳಿದ್ರು, ಯಾಕೆ ಹೇಳಿದ್ರು, ಯಾವ ಸಂದರ್ಭದಲ್ಲಿ ಹೇಳ್ಬೋದು ಹೇಳಿದ್ರು, ಈ ಎಲ್ಲವನ್ನ ಅಲ್ಲಿ ಸವಿಸ್ತಾರವಾಗಿ ಬರಿಬೇಕಾಗತ್ತಾ? ಎಸ್, ಬರಿಬೇಕಾಗತ್ತೆ. ಯಾಕೆಂದ್ರೆ ಮೂರು ಅಂಕಗಳನ್ನ ನಾವು ಯಾವ ರೀತಿ ನೀಡ್ತೀವಿ ಅಂದ್ರೆ ಪೇಪರ್ ಕರೆಕ್ಷನ್ ಮಾಡುವಂತ ಸಂದರ್ಭದಲ್ಲಿ ಒಂದು ಕಾವ್ಯದ ಬಗ್ಗೆ ಪ್ರಸ್ತಾಪ ಮಾಡಬೇಕು, ಕೃತಿ ಎಲ್ಲಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ, ಮತ್ತೆ ಇನ್ನೊಂದು ಯಾರು ಬರ್ತಿರೋರು ಅಂತದನ್ನ ಲೇಖಕರ ಹೆಸರನ್ನ ಬರೀಲೇಬೇಕು, ಕೃತಿಯ ಹೆಸರನ್ನ ಬರೀಲೇಬೇಕು, ಆಮೇಲೆ ಯಾರು ಯಾರಿಗೆ ಹೇಳಿದರು, ಯಾವ ಸಂದರ್ಭ, ಈ ಒಟ್ಟು ಸೇರಿದಾಗ ಏನಪ್ಪ ಅಂದ್ರೆ ಮೂರು ಅಂಕಗಳನ್ನ ನಾವು ನೀಡ್ತೀವಿ. ವಿದ್ಯಾರ್ಥಿ ನೇರವಾಗಿ ಮೂರು ಅಂಕಗಳನ್ನ ಪಡ್ಕೋಬಹುದು, ಯಾವುದೇ ಸಮಸ್ಯೆ ಇರೋದಿಲ್ಲ. ಅದೊಂದು ಇರುತ್ತೆ, ಇದು ಸಂದರ್ಭದ ಪ್ರಶ್ನೆ. ಮುಂದಿನ ಮುಂದಿನ ನೆಕ್ಸ್ಟ್ ಏನಪ್ಪ ಅಂದ್ರೆ ನಾಲ್ಕು ಅಂಕದ ಪ್ರಶ್ನೆಗಳಾಗಿರ್ತವೆ, ಅದು ಸ್ವಲ್ಪ ವಿಸ್ತಾರವಾಗಿ ಬರಬೇಕಾಗಿರಂತ ಏನು ಉತ್ತರ ಆಗಿರುತ್ತೆ ಅಂತ. ಅಲ್ಲಿ ನಾವು ಏನು ಕ್ವಶನ್ ಅಲ್ಲೂ ಕೂಡ ಚಾಯ್ಸ್ ಇರುತ್ತೆ, ಮುಂದಿನ ವಿಭಾಗದಲ್ಲಿ ಎಷ್ಟು ಪ್ರಶ್ನೆಗಳಿರುತ್ತೆ, ಎಷ್ಟು ಆಯ್ಕೆಗಳಿರುತ್ತೆ. ಈಗ ಸಾಮಾನ್ಯವಾಗಿ ಏನಪ್ಪಾ ಅಂದ್ರೆ ಅಲ್ಲೂ ಕೂಡ ನಾಲ್ಕು ಪ್ರಶ್ನೆಗಳನ್ನ ಕೇಳ್ತೀವಿ, ಕೇಳಿದಾಗ ವಿದ್ಯಾರ್ಥಿಗಳು ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕಾಗುತ್ತೆ. ಆಮೇಲೆ ಅದು ಕಾವ್ಯದಲ್ಲಾಗಿರುತ್ತೆ. ನೆಕ್ಸ್ಟ್ ಗದ್ಯದಲ್ಲೂ ಕೂಡ ನಾವು ಅದೇ ತರ ಕೇಳ್ತೀವಿ, ಮೂರಲ್ಲಿ ಎರಡು ಆನ್ಸರ್ ಬರಿ ಅಂತ ಪ್ರಸ್ತಾಪ ಇರುತ್ತೆ. ಮತ್ತೆ ನಾಟಕದ ವಿಚಾರಕ್ಕೆ ಬಂದಾಗೂ ಕೂಡ ಏನಪ್ಪಾ ಅಂದ್ರೆ ಮೂರು ಕ್ವಶನ್ಗಳಲ್ಲಿ ಎರಡು ಕ್ವಶನ್ಗಳು ಬರಿ ಅಂತ ಪ್ರಸ್ತಾಪ ಇರುತ್ತೆ. ಅಂದ್ರೆ ಒನ್ ಮಾರ್ಕ್ ಕ್ವಶನ್ ಬಿಟ್ರೆ ಬೇರೆ ಇನ್ನೆಲ್ಲ ವಿಭಾಗದಲ್ಲೂ ಕೂಡ ಚಾಯ್ಸ್ಗಳಿದೆ ಇರುತ್ತೆ ವಿದ್ಯಾರ್ಥಿಗಳಲ್ಲಿ. ಇನ್ನು ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ಏನ್ ಮಾಡ್ಬೇಕಂದ್ರೆ ವಿದ್ಯಾರ್ಥಿ ಉತ್ತರವನ್ನ ಸ್ವಲ್ಪ ವಿಸ್ತಾರವಾಗಿ ಬರಬೇಕಾಗುತ್ತೆ. ನಾಲ್ಕು ಅಂಕಗಳ ಒಂದು ಪ್ರಶ್ನೆಯನ್ನ ನೀವು ತಗೊಂಡೋದನ್ನ ಸ್ವಲ್ಪ ಸವಿಸ್ತಾರವಾಗಿ ಹೇಳಬಹುದಾ? ಈಗ ನಾಲ್ಕು ಅಂಕದ ಪ್ರಶ್ನೆಗಳು ಅಂತ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಒಂದು ಪ್ರಶ್ನೆ ಇಲ್ಲಿದೆ, ಅದನ್ನು ತನಗೊದಗಿದ ಸಂಕಟವನ್ನ ಹೇಳಿಕೊಳ್ಳುವ ದ್ರೌಪದಿಯ ಸ್ವಗತದ ನುಡಿಗಳು ಯಾವುವು? ದ್ರೌಪದಿ ತನಗೆ ಆದಂತ ಸಂಕಟಗಳು, ಕೀಚಕನಿಂದ ಏನೆಲ್ಲ ಅವಳು ತೊಂದರೆಗಳನ್ನ ಅನುಭವಿಸಿದಳು ಅನುಭವಿಸ್ತಾಳಲ್ವಾ, ಆ ವಿಚಾರಗಳನ್ನ ಆ ವಿದ್ಯಾರ್ಥಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾಲ್ಕು ಅಂಕಗಳಿಗೆ ಸಂಬಂಧಪಟ್ಟಂಗೆ ನೇರವಾಗಿ ಅಲ್ಲಿ ಪ್ರಸ್ತಾಪ ಮಾಡಬೇಕಾಗುತ್ತೆ, ಬರಿಬೇಕಾಗುತ್ತೆ. ಸರಿ, ಇದಕ್ಕೆ ಮುಂಚೆ ಇದು ಈ ಒಂದು ಪ್ರಶ್ನೆ ಎಲ್ಲಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ, ಇದನ್ನು ನಾಟಕನ ಗದ್ಯನ ಕಾವ್ಯನ ಅದ್ರ ಬರೆದಂತಹ ಲೇಖಕರು ಅದನ್ನೆಲ್ಲ ಬರಿಬೇಕಾಗುತ್ತೆ. ಅದರ ಅಗತ್ಯತೆ ಏನು ಇಲ್ಲ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ನಾಲ್ಕು ಅಂಕದ ಪ್ರಶ್ನೆಗಳನ್ನ ನಾವು ಏನಪ್ಪ ಅಂದ್ರೆ ಐದಾರು ವಾಕ್ಯಗಳಲ್ಲಿ ಬರೀರಿ ಅಂದಾಗ ಈ ವಿಚಾರವನ್ನ ಸಂದರ್ಭದಲ್ಲಿ ಪ್ರಸ್ತಾಪ ಆಗಿದೆ. ಅದು ಸಂದರ್ಭ ಇರೋದು ಏನಪ್ಪಾ ಅಂದ್ರೆ ಅಲ್ಲಿ ಕೃತಿ ಯಾವ ಸಂದರ್ಭದಲ್ಲಿ ಹೇಳಲಾಗಿದೆ ಅಂತ ಅಲ್ಲಿ ಪ್ರಸ್ತಾಪ ಮಾಡ್ತೀವಿ. ಆಮೇಲೆ ಇನ್ನೊಂದು ಏನು ಅಂದ್ರೆ ಅಲ್ಲಿ ಕವಿಯ ಹೆಸರು ಬರೀಲೇಬೇಕು, ಆಮೇಲೆ ಯಾವ್ದ ಪಾಠದಿಂದ ಆರಿಸಲಾಗಿದೆ ಅದನ್ನು ಕೂಡ ಬರೀಲೇಬೇಕು. ಈ ಎಲ್ಲ ಅಲ್ಲೇ ಪ್ರಸ್ತಾಪ ಆಗಿರುತ್ತೆ. ಆದ್ರೆ ನಾಲ್ಕು ಅಂಕದ ಪ್ರಶ್ನೆಗಳು ಬಂದಾಗ ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನೇರವಾಗಿ ವಿದ್ಯಾರ್ಥಿಗಳು ಒಂದ್ ಸ್ವಲ್ಪ ವಿಸ್ತಾರವಾಗಿ ಆನ್ಸರ್ ಬರಿಬೇಕಾಗುತ್ತೆ ಅಂತ. ಹಾಗಾಗಿ ಅದು ಏನಪ್ಪ ಅಂದ್ರೆ ನಾಲ್ಕಿಗೆ ನಾಲ್ಕು ಕೊಡುವಂತ ಸಂದರ್ಭಗಳು ಇರುತ್ತೆ ಅದು ನೇರವಾಗಿ. ಆಮೇಲೆ ಕೆಲವು ಸಲಿ ಕನ್ನಡ ವಿದ್ಯಾರ್ಥಿಗಳು ಹೇಳ್ತಾ ಇರ್ತಾರೆ, ನಾನು ಬಹಳ ಚೆನ್ನಾಗಿ ಬರೆದಿದ್ದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋಗಿರ್ಬೋದು, ಅದಕ್ಕೆ ನಂದು ಮಾರ್ಕ್ಸ್ ಹೋಗಿರ್ಬೋದು ಅಂತ ಮಾತಾಡ್ತಾ ಇರ್ತಾರೆ. ಕೆಲವು ಸಲ ನಾವು ಕೇಳಿಸ್ಕೊತೀವಿ, ಈಗ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳು ಬರವಣಿಗೆಯಲ್ಲಿ ಆಗುವಂತಹ ತಪ್ಪುಗಳಿಗೆ ತಾವು ಅಂಕಗಳನ್ನ ಕಟ್ ಮಾಡ್ತೀರಾ? ಕಟ್ ಮಾಡ್ತೀವಿ. ಅದು ಯಾಕೆಂದ್ರೆ ಅವನು ನಾವು ಏನ್ ಮಾಡ್ತೀವಿ ಅಂದ್ರೆ ಆನ್ಸರ್ ನ ತಪ್ಪು ತಪ್ಪಾಗಿ ಬರ್ದಿರ್ತಾರೆ ಸುಮಾರು. ಆನ್ಸರ್ ಒಂದ್ ಸ್ವಲ್ಪ ಬಹುತೇಕ ಸರಿಯಾಗಿರುತ್ತೆ, ಆದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಾಗಿರುತ್ತೆ. ಈಗ ಉದಾಹರಣೆ ಏನ್ ಮಾಡ್ತೀವಿ ಅಂದ್ರೆ ಎಂತ ಸ್ಪೆಲ್ಲಿಂಗ್, ಒಂದು ಉದಾಹರಣೆನೆ ಕೊಡ್ತೀನಿ ನಾನು. ಸುಮಾರು
ನಾವು ಅಲ್ಲಿ ಪತ್ರಿಕೆ ಕರೆಕ್ಷನ್ ಮೌಲ್ಯಮಾಪನ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಕಣ್ಣಿಗೆ ಬಿದ್ದಿರುತ್ತೆ ಒಂದೇ ಒಂದು ಕವಿ ಅಂತ ಬರಿಬೇಕಲ್ವಾ. ಆ ವಿದ್ಯಾರ್ಥಿ ಏನ್ ಮಾಡಿರ್ತಾನೆ ಅಂದ್ರೆ ತಪ್ಪಾಗಿ ಕಾವ್ಯ ಅಂತ ಬರ್ದಿರ್ತಾನೆ. ಕವಿಗೂ ಮತ್ತು ಕವಿಗೂ ತುಂಬಾ ವ್ಯತ್ಯಾಸಗಳಿದೆ. ಅವಾಗ ಏನಾಗುತ್ತೆ ಅಂದ್ರೆ ಅವನಿಗೆ ಕವಿ ಅನ್ನೋದು ಗೊತ್ತಿದೆ, ಬಟ್ ಆದ್ರೆ ಬರವಣಿಗೆಯಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿರ್ತಾನೆ, ಅವ ನಾವು ಮಾಡಿಸ್ಕೊಡಕ್ಕಾಗಲ್ಲ. ಗೌರಿ ಅಂತ ಬರಿಬೇಕು, ಗೋರಿ ಅಂತ ಬರೆದ್ಬಿಡ್ತಾರೆ. ಗೌರಿಗೂ ಎಂತ ವ್ಯತ್ಯಾಸ ಇರುತ್ತೆ. ಸೊ ಹಾಗಾಗಿ ಒಂದು ಸಣ್ಣ ಸ್ಪೆಲ್ಲಿಂಗ್ ಮಿಸ್ಟೇಕ್ ಸಹ ಕನ್ನಡದಲ್ಲಿ ಬೇರೆ ಅರ್ಥವನ್ನು ಕೊಡುವುದರಿಂದ ಸೊ ವಿದ್ಯಾರ್ಥಿಗಳೇ ದಯಮಾಡಿ ಗಮನಿಸಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಿಗೂ ಸಹ ಮಾರ್ಕ್ಸ್ ಗಳನ್ನ ಕಟ್ ಮಾಡಲಾಗುತ್ತೆ. ಅದಕ್ಕಾಗಿ ದಯಮಾಡಿ ನಿಮ್ಮ ಸ್ಪೆಲ್ಲಿಂಗ್ ಗಳನ್ನ ಕರೆಕ್ಟ್ ಆಗಿ ಬರೆಯೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾರ್ಕ್ಸ್ ಸಿಗುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ಎಲ್ಲೋ ಅಪರೂಪದಲ್ಲಿ ಎಲ್ಲೋ ಒಂದು ಚಿಕ್ಕ ಒಂದು ಎರಡು ಮೂರು ಕಡೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ಮಾರ್ಕ್ ಎರಡು ಮಾರ್ಕ್ ಕಳ್ಕೊಂಬೋದೇ ಹೊರತು ಆದ್ರೆ ಅಂಕಗಳನ್ನ ಸಂಪೂರ್ಣವಾಗಿ ಕಳ್ಕೊಳಕ್ ಹೆಚ್ಚಿಗೆ ಇದ್ದಾಗ ಹೆಚ್ಚು ಅಂಕಗಳನ್ನ ಕಳ್ಕೊಂತಾರೆ, ಕಡಿಮೆ ಇದ್ದಾಗ ಏನೋ ಒಂದಷ್ಟು ಅಂಕಗಳನ್ನ ಪಡ್ಕೊಳಕಾಗತ್ತೆ. ಆಮೇಲೆ ಈ ತರ ಹುಡುಗರು ಏನಪ್ಪಾ ಅಂದ್ರೆ ಈಗ ನೂರಕ್ ನೂರು ತಗೊಳಂತದ್ದು ಅಥವಾ ಹೆಚ್ಚಿಗೆ ಮಾರ್ಕ್ಸ್ ತಗೊಳಂತದ್ದು ಈ ಎಲ್ಲ ಸಾಧ್ಯತೆಗಳು ಇರ್ತವಲ್ಲ, ಅವರು ಈ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಲ್ಲಿ ಯಾವ ಕಡಿಮೆ ಅಂಕಗಳು ಕಂಡಾಗ ಅಂದ್ರೆ ಪಡ್ಕೊಂಡಾಗ ಅವ್ರು ಹೆಚ್ಚು ಮಾರ್ಕ್ಸ್ ಗಳನ್ನ ತಗೊಳಕ್ಕೆ ಅಸಾಧ್ಯ ಆಗುತ್ತೆ. ಅಂದ್ರೆ ಈಗ ಯಾರಿಗೆ ನೂರಕ್ಕೆ ನೂರು ಅಂಕಗಳನ್ನ ಕನ್ನಡ ಪರೀಕ್ಷೆಯಲ್ಲಿ ತಗೊಳ್ಬೇಕು ಅನ್ನುವಂತಹ ಒಂದು ಮಹದ ಆಕಾಂಕ್ಷೆ ಇರುತ್ತೋ ಅವ್ರು ಒಂದೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ನು ಮಾಡೋ ಹಾಗಿಲ್ಲ. ಒಂದೆರಡು ಮೂರು ಸ್ಪೆಲ್ಲಿಂಗ್ ಮಿಸ್ಟೇಕ್ ನೀವು ಮಾರ್ಕ್ಸ್ ಗಳನ್ನ ಕಳ್ಕೊಂಡ್ಬಿಡ್ತೀರಿ. ಹೀಗಾಗಿ ನೂರಕ್ಕೆ ನೂರು ಪಡೆಯುವಂತಹ ನಿಮ್ಮ ಕನಸು ನಿಜವಾಗ್ಲೂ ನನಸಾಗದೆ ಹೋಗ್ಬೋದು. ಅದಕ್ಕೆ ಎಲ್ಲರೂ ದಯಮಾಡಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಗಳನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಸರ್, ಈಗ ನೆಕ್ಸ್ಟ್ ಮೇನ್ ಯಾವ್ದು ಸರ್? ಅನಂತರ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಭಾವಾರ್ಥ ಅಂತ ಕೊಡ್ತೀವಿ. ಭಾವಾರ್ಥ ಅದು ಎರಡು ಪದ್ಯಗಳ ಸಾರಾಂಶ ಇರುತ್ತೆ. ಎರಡು ಪದ್ಯಗಳನ್ನ ಕೊಟ್ಟಿರ್ತೀವಿ, ಆ ಎರಡು ಪದ್ಯಗಳಲ್ಲಿ ಒಂದನ್ನ ಅವರು ಬರಿಬೇಕಾಗುತ್ತೆ, ಚಾಯ್ಸ್ ಇರುತ್ತೆ. ಇಲ್ಲಿ ಮಾತ್ರ ನಾವು ಪದ್ಯದಿಂದ ಹಳಗನ್ನಡ ಪದ್ಯದಿಂದ ಏನೋ ಅಲ್ಲಿ ಪ್ರಸ್ತಾಪ ತಗೊಂಡಿರ್ತೀವೋ ಅಥವಾ ವಚನಗಳಿಂದ ಅಲ್ಲಿ ಏನೋ ತಗೊಂಡಿರ್ತೀವೋ ಆಧುನಿಕ ಕಾವ್ಯದಿಂದ ನಾವು ತಗೊಂಡಿರ್ತೀವೋ, ವಿದ್ಯಾರ್ಥಿ ಮಾತ್ರ ಅಲ್ಲಿ ಏನಪ್ಪ ಮಾಡ್ಬೇಕಂದ್ರೆ ಅವನು ಪ್ರಸ್ತಾಪ ಮಾಡಬೇಕು, ಯಾವ ಪದ್ಯದಿಂದ ಈ ಸಾಲುಗಳನ್ನ ತಗೊಂಡಿದ್ದೀನಿ, ಆಮೇಲೆ ಯಾವ ಕವಿಯ ವಿಚಾರವನ್ನ. ಅನಂತರ ವಿದ್ಯಾರ್ಥಿ ಏನ್ ಮಾಡ್ಬೇಕಂದ್ರೆ ಪದ್ಯದ ಸಾರಾಂಶವನ್ನ ಪ್ರಸ್ತಾಪ ಮಾಡ್ಬೇಕಾಗುತ್ತೆ, ಅಂದ್ರೆ ಬರಿಬೇಕಾಗುತ್ತೆ. ಆಗ ಏನಪ್ಪಾ ಅಂದ್ರೆ ಅದಕ್ಕೆ ಐದು ಮಾರ್ಕ್ಸ್ ಇರುತ್ತೆ. ಸರ್, ಇಲ್ಲಿ ಐದು ಮಾರ್ಕ್ಸ್ ಬಂದಾಗ ಸ್ವಲ್ಪ ಹೆಚ್ಚಿಗೆ ನಾವು ಬರಿಬೇಕಾಗುತ್ತೆ. ಅಲಂಕಾರದ ಈಗ ಕುಮಾರವ್ಯಾಸ ಅಂತರ ಗದುಗಿನ ಭಾರತ ಅಂತ ಪಂಪ ಭಾರತದಲ್ಲೆಲ್ಲ ಕವಿಗಳು ಯಥೇಚ್ಛವಾಗಿ ಅಲಂಕಾರಗಳ ಪ್ರಯೋಗಗಳನ್ನ ಮಾಡಿರ್ತಾರೆ ಹಳೆಗನ್ನಡ ಕವಿತೆಗಳಲ್ಲಿ. ಸೊ ವಿದ್ಯಾರ್ಥಿಗಳು ಇಲ್ಲಿ ಯಾವುದೋ ಒಂದು ಅಲಂಕಾರವನ್ನು ಬಳಸಲಾಗಿದೆ, ಇಲ್ಲಿ ಒಂದು ನವರಸದಲ್ಲಿ ಶೃಂಗಾರ ರಸವನ್ನು ಬಳಸಲಾಗಿದೆ, ಈ ತರದ್ದೆಲ್ಲ ನೀವು ಬರಿಬೇಕು ಅಂತ ನಿರೀಕ್ಷೆ ಮಾಡ್ತೀರಾ? ವಿದ್ಯಾರ್ಥಿಗಳ ಆಸಕ್ತಿ ಆಸಕ್ತಿ ಅಂತ ಕೆಲವರು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ಈ ಸಂದರ್ಭ ಈ ಒಂದು ಏನೋ ದಾಟಿಯಲ್ಲಿ ಕವಿ ಪ್ರಸ್ತಾಪ ಮಾಡ್ತಾನೆ, ದುಃಖದ ಸನ್ನಿವೇಶಗಳಿರ್ಬೋದು ಹಾಸ್ಯದ ಸನ್ನಿವೇಶಗಳಿರ್ಬೋದು, ಅದೊಂದು ಲೈನ್ ಅಥವಾ ಎರಡು ಲೈನನ್ನ ಬರೆದು ಆಮೇಲೆ ಇನ್ನೇನಪ್ಪ ಅಂದ್ರೆ ಅವ್ನು ನೇರವಾಗಿ ಆ ಪದ್ಯದ ಸಾರಾಂಶವನ್ನ ಬರೀತಾನೆ. ಬರೆದಾಗ ಏನಾಗುತ್ತೆ ಅಂದ್ರೆ ನೀವ್ ಹೇಳ್ದಂಗೆ ಬರೆದಾಗ ನಮ್ಗೆ ಖುಷಿ ಆಗುತ್ತೆ, ಏನೋ ಪೇಪರ್ ಕರೆಕ್ಷನ್ ಮಾಡುವಂತ ಸಂದರ್ಭದಲ್ಲಿ ವಿದ್ಯಾರ್ಥಿ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾನೆ, ಇವನಿಗೆ ಸಂಪೂರ್ಣವಾದಂತ ಏನೋ ಮಾರ್ಕ್ಸ್ ಕೊಡಬೇಕು ಅಂತ ನಮ್ಮ ಮನಸ್ಸಿಗೆ ಬರುತ್ತೆ, ನಮ್ಮ ಮನಸ್ಸಿಗೆ ಬರುತ್ತೆ, ಅವ್ರ ಕೊಟ್ಟಿದೀವಿ ಅಂದ್ರೆ ಈಗ ಅದು ಕಡ್ಡಾಯ ಏನಲ್ಲ. ಆದ್ರೆ ಒಂದು ಹಳೆಗನ್ನಡದ ಪ್ರಯೋಗ ಆದಾಗ ದ್ವಿತೀಯ ಪಿಯುಸಿನಲ್ಲಿ ಹಳೆಗನ್ನಡದ ಕವಿತೆಗಳನ್ನ ಇಡಲಾಗಿದೆ, ಆಗ ಅಲ್ಲಿ ಬರುವಂತಹ ಭಯಾನಕ ಹಾಸ್ಯ ಭೀಭತ್ಸ ಇಂತಹ ರಸಗಳ ಹೆಸರನ್ನ ದಯಮಾಡಿ ತಿಳ್ಕೊಳ್ಳಿ, ಮತ್ತೆ ಕವಿ ಯಾವ ಅಲಂಕಾರವನ್ನು ಬಳಸಿದ್ದಾರೆ ಅದನ್ನು ಸಹ ತಾವೇನಾದ್ರೂ ಈಗ ಅನುಪ್ರಾಸ ಅಲಂಕಾರ ಇಂತಹದ್ದು ಯಾವುದೋ ರೂಪಕ ಅಲಂಕಾರ ಅಂತದನ್ನೆಲ್ಲ ನಿಮ್ಮ ಮನಸ್ಸಿಗೆ ಬಂದು ನೀವು ತಿಳ್ಕೊಂಡಿದ್ರೆ ನಿಮ್ಗೆ ಹೆಚ್ಚು ಅಂಕಗಳು ಸಿಗುತ್ತೆ, ಅಥವಾ ಐದು ಮಾರ್ಕ್ಸ್ ಇಟ್ಟಿದ್ರೆ ಐದು ಮಾರ್ಕ್ಸ್ ಅನ್ನ ಪಡ್ಕೊಳ್ಳುವಂತ ಚಾನ್ಸ್ ನಿಮ್ದಾಗ್ಬಹುದು. ಅದಕ್ಕೆ ಅದನ್ನ ಯಾಕೆ ಪಡ್ಕೋಬಾರ್ದು ಮಕ್ಕಳು? ಖಂಡಿತವಾಗಿಯೂ ಒಂದು ಅವರ ಆಸಕ್ತಿ ಬೆಳೆದ್ರೆ ಒಳ್ಳೇದು. ಖಂಡಿತ ಅವರು ಅಂತ. ಆಮೇಲೆ ಇದಾದ್ಮೇಲೆ ವಿದ್ಯಾರ್ಥಿಗಳಿಗೆ ಇನ್ನು ಭಾಷಾಭ್ಯಾಸದ ವಿಚಾರಗಳನ್ನು ಬರ್ತೇನೆ, ಅಂದ್ರೆ ವ್ಯಾಕರಣ. ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ನಾನೊಂದು ವಿಷಯ ಪ್ರಸ್ತಾಪ ಮಾಡ್ತೇನೆ. ಈ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಏನಪ್ಪಾ ಅಂದ್ರೆ ಮೊದಲು ವಿದ್ಯಾರ್ಥಿಗಳು ಪ್ರಬಂಧ ಬರಿಬೇಕಾಗುತ್ತೆ, ಅದು ಕೂಡ ಐದು ಮಾರ್ಕ್ಸ್ಗೆ ಇರುತ್ತೆ. ಅದರಲ್ಲಿ ಏನಪ್ಪಾ ಅಂದ್ರೆ ಎರಡು ವಿಷಯಗಳನ್ನ ನಾವು ಕೊಟ್ಟಿರ್ತೀವಿ, ಆ ಎರಡು ವಿಷಯಗಳಲ್ಲಿ ಒಂದು ವಿಷಯಕ್ಕೆ ಅವ್ರು ಏನಪ್ಪಾ ಅಂದ್ರೆ ಐದು ಮಾರ್ಕ್ಸ್ಗೆ ಸಂಬಂಧಪಟ್ಟಂಗೆ ಅವರು ಆನ್ಸರ್ ಅನ್ನ ಬರಿಬೇಕಾಗುತ್ತೆ. ಅದು ವಿದ್ಯಾರ್ಥಿಯ ಒಂದು ನಾಲೆಡ್ಜ್ ಮೇಲೆ ನಿಂತಿರೋದು. ಏನಪ್ಪಾ ಅಂದ್ರೆ ನಾವು ಇವತ್ತಿನ ವರ್ತಮಾನದ ಕೆಲವು ವಿಚಾರಗಳನ್ನ ಅಲ್ಲಿ ಏನೋ ಪ್ರಸ್ತಾಪ ಮಾಡಿರ್ತೀವಿ, ವಿದ್ಯಾರ್ಥಿ ಆ ಪ್ರಬಂಧದಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮಗ್ರವಾದಂತ ವಿಚಾರಗಳನ್ನ ಬರೆದಾಗ ಅದರಲ್ಲೂ ಕೂಡ ಅವನು ಐದಕ್ಕೈದು ತಗೊಳ್ಳಂತ ಪ್ರಮೇಯಗಳು ಇರ್ತವೆ. ಅದೇನ್ ಸಮಸ್ಯೆ? ಸರ್, ಇನ್ನೊಂದು ಈ ಪ್ರಬಂಧ ಅಂತ ಬಂದಾಗ ಎಸ್ಸೆ ಅಂತ ಬಂದಾಗ ಯಾವಾಗ್ಲೂ ಎಸ್ಸೆ ನಮ್ಗೆ ಏನನ್ನ ಹೇಳುತ್ತೆ ಅಂತಂದ್ರೆ
ಯಾರೊಬ್ರು ಕವಿ ಲೇಖಕರು ಏನ್ ಹೇಳಿದ್ದಾರೋ ಅದೇ ಏನು ಅಂತಿಮ ಅಲ್ಲ, ಅಥವಾ ಒಬ್ಬ ಲೆಕ್ಚರರು ಕ್ಲಾಸ್ ಅಲ್ಲಿ ಅದನ್ನ ಎಕ್ಸ್ಪ್ಲನೇಷನ್ ಕೊಡುವಾಗ ಅವ್ರು ಏನ್ ಹೇಳ್ತಾರೆ ಅದೂ ಮುಖ್ಯ ಆಗಲ್ಲ. ಆದ್ರೆ ಆ ವ್ಯಕ್ತಿ ಈಗ ಉದಾಹರಣೆಗೆ ವರದಕ್ಷಿಣೆ ಪಿಡುಗು ಅಂತ ಒಂದು ಯಾವುದೋ ಒಂದು ಪ್ರಬಂಧ ಬರುತ್ತೆ, ಆಗ ಆ ವಿದ್ಯಾರ್ಥಿ ತನ್ನ ವಿಚಾರವನ್ನ ಆ ಪ್ರಬಂಧದಲ್ಲಿ ಮಂಡಿಸಬೇಕು. ಯಾಕಂದ್ರೆ ತನ್ನ ವಿಚಾರವನ್ನ ಹೇಳಿದಾಗ್ಲೇನೆ ಅವ್ ಈ ವಿದ್ಯಾರ್ಥಿ ಈ ವಿಚಾರದ ಬಗ್ಗೆ ಈ ಅಭಿಪ್ರಾಯವನ್ನು ಹೊಂದಿದ್ದಾನೆ, ಈಗ ಕೊನೆಯಲ್ಲಿ ಯಾವುದೋ ಆ ತರದ. ಸೊ ಹೀಗಾಗಿ ಅವರ ವಿಚಾರಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಹೇಳ್ತೀರಾ ಪ್ರಬಂಧ ಬರೆಯುವಾಗ? ಏನಪ್ಪ ಅಂದ್ರೆ ಈಗ ನೀವು ಹೇಳಿದ್ರೆ ವರದಕ್ಷಿಣೆ ವಿಚಾರ, ಅವನು ಅವನ ವಿಚಾರಗಳನ್ನ ಅಲ್ಲಿ ಪ್ರಸ್ತಾಪ ಮಾಡಿದಾಗ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಯಾಕೆಂದ್ರೆ ಅವನ ಕ್ರಿಯೇಟಿವಿಟಿಗೆ ಒಳ್ಳೆ, ಈಗ ಎಲ್ಲ ಬರೆದು ಕೊನೆಯಲ್ಲಿ ನಾನು ವರದಕ್ಷಿಣೆ ತೆಗೆದುಕೊಳ್ಳುವುದನ್ನು ವಿರೋಧಿಸ್ತೇನೆ ಅಥವಾ ನಾನು ವರದಕ್ಷಿಣೆಯನ್ನ ಕೊಡುವುದಿಲ್ಲ ಅಥವಾ ವರದಕ್ಷಿಣೆ ತೆಗೆದುಕೊಳ್ಳುವುದಿಲ್ಲ, ಈ ರೀತಿಯಾದಂತಹ ಒಂದು ಕನ್ಕ್ಲೂಷನ್ ಆಗಿ ಅವನು ಒಂದು ನಿರ್ಧಾರ ಮಾಡಿದಾಗ ಅದನ್ನು ಓದಿದಾಗ ಡೆಫಿನೆಟ್ಲಿ ಮೌಲ್ಯಮಾಪನ ಮಾಡೋರ್ಗೆ ಒಂದು ರೀತಿ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ. ಹೆಂಗೆ ಅಂದ್ರೆ ಅವನು ಕೊನೆಗೆ ಅವನು ಆ ತರದ ಸಂದೇಶಗಳನ್ನ ಕೊಟ್ಟಾಗ ಅವನು ಹೆಂಗಿರುತ್ತೆ ಅಂದ್ರೆ ಓ ಇದು ನಮ್ ಖುಷಿ ಆಗ್ಬಿಡುತ್ತೆ, ಅವನು ಬರೆಯೋದ್ರ ಜೊತೆಗೆ ಒಂದು ಸಂದೇಶವನ್ನು ಕೊಟ್ಟಿದಾನಲ್ಲ ಅಂತ ನಮ್ಗೆ ಖುಷಿಯಾಗಿ ಏನ್ ಮಾಡ್ತಾನೆ ಅಂದ್ರೆ ನಾವು ಐದಕ್ಕೈದು ಕೂಡ ಮಾರ್ಕ್ಸ್ನ ಕೊಡಬಹುದು. ಮತ್ತೆ ಇನ್ನೊಂದು ವಿಚಾರ ಸರ್, ಈಗ ಮೊದಲು ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಪ್ರಬಂಧನ ಇದೇ ರೀತಿಯಾಗಿ ಬರೀಬೇಕು ಅಂತ ನಮಗೆಲ್ಲ ಕಂಪಲ್ಸರಿ ಮಾಡ್ತಾ ಇದ್ರು ಟೀಚರ್ಸ್ಗಳು. ಈಗ ಒಂದು ಒಂದು ಆರಂಭದಲ್ಲಿ ಒಂದು ಪೀಠಿಕೆ ಅಂದ್ರೆ ಇಂಟ್ರೊಡಕ್ಷನ್ ಅಂತ ಹೇಳಂಥದ್ದು, ಸೆಕೆಂಡ್ ಪ್ಯಾರಾಗ್ರಾಫ್ ಅಲ್ಲಿ ಒಂದು ಸೆಕೆಂಡ್ ಪ್ಯಾರಾಗ್ರಾಫ್ ಅನ್ನೋದು ಒಂದು ದೊಡ್ಡದಾಗಿರ್ಬೇಕಾಗಿರ್ತಿತ್ತು, ಅದರಲ್ಲಿ ವಿಷಯ ವಸ್ತುವನ್ನು ಅವನು ಮಂಡಿಸಬೇಕಾಗಿತ್ತು, ಕೊನೆಯದರಲ್ಲಿ ಉಪಸಂಹಾರ ಅಂದ್ರೆ ಮುಕ್ತಾಯ. ಈ ಮೂರು ಪ್ಯಾರಾಗ್ರಾಫ್ಗಳು ಒಂದು ಎಸ್ಸೆಯಲ್ಲಿ ಫಸ್ಟ್ ಪ್ಯಾರಾ ಸೆಕೆಂಡ್ ಪ್ಯಾರಾ ಥರ್ಡ್ ಪ್ಯಾರಾ ಅಂತ ಬಹಳ ಸ್ಪಷ್ಟವಾಗಿ ಕಾಣಿಸ್ಬಿಡಬೇಕು. ವಿಷಯ ವಸ್ತು ಅಥವಾ ಪೀಠಿಕೆ ಅನ್ನೋದ್ರ ಕೆಳಗಡೆ ನೀವು ಅಂಡರ್ಲೈನ್ ಮಾಡಿ ಅಥವಾ ರೆಡ್ಡಿಂಗ್ ಪೆನ್ ಅಲ್ಲಿ ಅಂಡರ್ಲೈನ್ ಮಾಡಿ, ಫಸ್ಟ್ ಪ್ಯಾರಾದಲ್ಲಿ ಒಂದು ಮೂರ್ನಾಲ್ಕು ಸಾಲು, ಸೆಕೆಂಡ್ ಪ್ಯಾರಾದಲ್ಲಿ ಒಂದು ಐದಾರು ಸಾಲು, ಕೊನೆ ಉಪಸಂಹಾರ ಅಥವಾ ಮುಕ್ತಾಯದಲ್ಲಿ ಒಂದ್ ಎರಡು ಮೂರು ಸಾಲು, ಈ ರೀತಿ ದೊಡ್ಡದಾದಂತಹ ಒಂದು ಎಸ್ ಎಂ ಬರೆದ್ರೆ ನಮ್ಗೆ ತರ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ. ಬಟ್ ಈಗ್ಲೂ ಅದನ್ನೇ ಫಾಲೋ ಮಾಡ್ತಾ ಇದ್ದೀರಾ? ಅದೇ ತರ ಈಗ ಏನಂದ್ರೆ ಒಂದು ಪ್ರಬಂಧ ಬರೆಯುವಂತ ಸಂದರ್ಭದಲ್ಲಿ ವಿದ್ಯಾರ್ಥಿ ಆರಂಭದಲ್ಲಿ ಆರಂಭ ಬಿಗ್ನಿಂಗ್ ಅಲ್ಲಿ ಆರಂಭ, ಆಮೇಲೆ ಮಿಡ್ಲ್ ವಿಷಯ ವಸ್ತು ಮುಕ್ತಾಯ ಮುಕ್ತಾಯ, ಈ ಮೂರು ಏನಪ್ಪ ಅಂದ್ರೆ ಮೆಥಡ್ ಅಲ್ಲಿ ಅವನು ಬರ್ದಾಗ ಏನಾಗುತ್ತೆ ಅಂದ್ರೆ ಅವನಿಗೆ ಅದಕ್ಕೆ ಎಷ್ಟು ಮಾರ್ಕ್ಸ್ ಇರುತ್ತೆ? ಐದು ಮಾರ್ಕ್ಸ್ ಇರುತ್ತೆ, ಐದು ಮಾರ್ಕ್ಸ್ ಐದನ್ನು ಮಾರ್ಕ್ ಅನ್ನು ಕೊಡಬಹುದು ಅಂದ್ರೆ ಅವನ ವಿಷಯವನ್ನ ನೋಡಿ ಆ ವಿಷಯ ಏನು ಸಮರ್ಪಕವಾಗಿದ್ದಂತ ಸಂದರ್ಭದಲ್ಲಿ ಅಷ್ಟು ಕಷ್ಟ ಮಾರ್ಕ್ಸ್ ಸಿಗುತ್ತೆ. ಇದಾದ್ಮೇಲೆ ಏನಪ್ಪಾ ಅಂದ್ರೆ ಪತ್ರ ಲೇಖನ ಅಂತ ಬರುತ್ತೆ, ಆ ಪತ್ರ ಲೇಖನ ಅದು ಏನಪ್ಪ ನಾಲ್ಕು ಮಾರ್ಕ್ಸ್ ಇರುತ್ತೆ. ಆ ನಾಲ್ಕು ಮಾರ್ಕ್ಸ್ ಇರುವಂತ ಸಂದರ್ಭದಲ್ಲಿ ಅಲ್ಲೂ ಚಾಯ್ಸ್ ಇರುತ್ತೆ ವಿದ್ಯಾರ್ಥಿಗೆ, ಎರಡು ಚಾಯ್ಸ್ ಇರುತ್ತೆ. ಒಂದು ಏನಪ್ಪಾ ಅಂದ್ರೆ ವೈಯಕ್ತಿಕ ಪತ್ರ ಅಂತ ಇರುತ್ತೆ, ಅದು ಪರ್ಸನಲ್ ಲೆಟರ್. ಇನ್ನೊಂದು ವ್ಯವಹಾರಿಕ ಭಾಷಾಭ್ಯಾಸದಲ್ಲಿ ಏಳು ಏನಪ್ಪ ಪ್ರಶ್ನೆಗಳನ್ನ ಕೇಳ್ತೀವಿ, ಏಳು ಪ್ರಶ್ನೆಗಳಲ್ಲಿ ವಿದ್ಯಾರ್ಥಿಗಳು ಆರು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ಬೇಕಾಗುತ್ತೆ, ಒಂದ್ ಚಾಯ್ಸ್ ಇರುತ್ತೆ. ಇದಾದ್ಮೇಲೆ ಕೊನೆಗೆ ಏನಪ್ಪ ಅಂದ್ರೆ ಗಾದೆಗಳು ಇರ್ತವೆ, ಗಾದೆಗಳಲ್ಲಿ ಅಲ್ಲಿ ಕೂಡ ಎರಡು ಗಾದೆಯನ್ನು ವಿಸ್ತರಿಸಿ ಬರೆಯಿರಿ. ಆರು ಪ್ರಶ್ನೆಗಳು ಅಂತ ಹೇಳಿದ್ರೆ ಆ ಪ್ರಶ್ನೆಗಳು ಯಾವ್ದು ಸ್ವಲ್ಪ ಒಂದಾದ ನಂತರ ಒಂದ್ ಹೇಳ್ತೀನಿ. ಈಗ ಅರ್ಥವನ್ನ ಬರೀರಿ ಅಂತ ಏನೋ ನಾವು ಎರಡು ಪದಗಳನ್ನ ಕೊಡ್ತೀವಿ, ಎರಡು ಪದಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಎರಡು ಅವರು ಅರ್ಥ ಬರ್ದಲ್ಲಿ ಎರಡು ಅಂಕ, ಪ್ರತಿ ಒಂದು ಪ್ರಶ್ನೆ ಕೂಡ ಎರಡು ಅಂಕ. ನೆಕ್ಸ್ಟ್ ತತ್ಸಮ ತದ್ಭವ ತದ್ಭವ ಅಂತ ಕೇಳ್ತೀವಿ, ಅದರಲ್ಲೂ ಕೂಡ ಎರಡು ಎರಡು ಪದಗಳನ್ನ ಕೇಳ್ತೀವಿ, ಅದಕ್ಕೂ ಎರಡು ಅಂಕ. ನೆಕ್ಸ್ಟ್ ಗುಣವಾಚಕ ಕಂಡಿಡಿಯಿರಿ ಅಂತ ಹೇಳ್ತೀವಿ, ಅದರಲ್ಲೂ ಕೂಡ ಎರಡು ಪದಗಳನ್ನ ಕೊಡ್ತೀವಿ, ಅದಕ್ಕೂ ಎರಡು ಅಂಕಗಳು ಇರ್ತವೆ. ಅನಂತರ ಸಮಾನಾರ್ಥಕ ಪದಗಳನ್ನ ಬರೀರಿ ಅಂತ ಕೇಳ್ತೀವಿ, ಅದರಲ್ಲೂ ಕೂಡ ಎರಡು ಏನೋ ಪದಗಳು ಇರ್ತವೆ, ಅವರು ಬರಿಬೇಕಾಗುತ್ತೆ, ಎರಡು ಅಂಕಗಳಾಗುತ್ತೆ. ನೆಕ್ಸ್ಟ್ ನಾನಾರ್ಥ ಬರೀರಿ ಅಂತ ಕೇಳ್ತೀವಿ, ಅದರಲ್ಲೂ ಕೂಡ ಎರಡು ಪದಗಳನ್ನ ಕೊಡ್ತೀವಿ, ಆ ವ್ಯಕ್ತಿ ಅದೇ ನಾನಾರ್ಥಗಳನ್ನು ಬರಿಬೇಕಾಗುತ್ತೆ, ಅದು ಕೂಡ ಎರಡು ಪ್ರಶ್ನೆಗಳಾಗಿರುತ್ತೆ. ಮತ್ತೆ ವಿಭಕ್ತಿ ಪ್ರತ್ಯಯಗಳು, ಆ ವಿಭಕ್ತಿ ಪ್ರತ್ಯಯಗಳಲ್ಲಿ ಕೂಡ ಎರಡು ಪದಗಳನ್ನ ಕೊಡ್ತೀವಿ. ಕೊಟ್ಟಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಎರಡು ಪದಗಳಿಗೂ ಕೂಡ ವಿಭಕ್ತಿಯನ್ನ ಏನೋ ಸೂಚಿಸಬೇಕಾಗುತ್ತೆ, ಅದಕ್ಕೂ ಕೂಡ ಎರಡು. ಮುಂದಿಂದು ನೆಕ್ಸ್ಟ್ ಕೊನೆಯದಾಗಿ ಏನಪ್ಪಾ ಅಂದ್ರೆ ಗಾದೆ ವಿಚಾರಕ್ಕೆ ಸಂಬಂಧಪಟ್ಟಿದ್ದು, ಗಾದೆಯನ್ನ ಎಷ್ಟು ಅಲ್ಲಿ ಎರಡು ಪ್ರಶ್ನೆಗಳಿರುತ್ತೆ, ಒಂದು ಆಯ್ಕೆ ಮಾಡ್ಕೊಂಡು ಗಾದೆಯನ್ನ ಅದೇ ವಿಸ್ತರಿಸಿ ಬರೆಯುವಂತದ್ದು. ಎಷ್ಟು ಅಂಕ ಸರ್ ಅದಕ್ಕೆ? ನಾಲ್ಕು ಮಾರ್ಕ್ಸ್. ನಾಲ್ಕು ಅಂಕಗಳು ಇರುತ್ತೆ. ಇರುತ್ತೆ. ಸ್ನೇಹಿತರೆ, ಶರಣ ಬಂಧುಗಳೇ, ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಇದೀಗ ದ್ವಿತೀಯ ಪಿ ಯು ಸಿ ಕನ್ನಡ ಭಾಷೆಯ ಪತ್ರಿಕೆಯನ್ನ ಅದ್ಯಾವ ರೀತಿ ಇರುತ್ತೆ, ಎಷ್ಟೆಷ್ಟು ಅಂಕಗಳನ್ನು ಹೇಳಲಾಗ್ತಿದೆ, ಇಷ್ಟೆಲ್ಲವನ್ನು ಬಹಳ ಸವಿಸ್ತಾರವಾಗಿ ಅವರು ನಮಗೆ ಹೇಳಿದ್ದಾರೆ. ಜೊತೆಗೆ ಇದರಲ್ಲಿ ಕನಿಷ್ಠ ಪಕ್ಷ 35 ಅಂಕವನ್ನು ತೆಗೆದುಕೊಂಡು ನಮ್ಮ ಕನ್ನಡ ವಿದ್ಯಾರ್ಥಿಗಳು ಅದರಲ್ಲಿ ಪಾಸ್ ಮಾಡಿಕೊಂಡು ಹೋಗಬೇಕು. ಬಹಳಷ್ಟು ವಿದ್ಯಾರ್ಥಿಗಳು 70, 80, 100, 100 ತೆಗೆಯುವಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಇರ್ತಾರೆ, ನಾವು ಹೇಳಲ್ಲ ಆ ರೀತಿ ಹೇಳಲ್ಲ. ಆದರೆ
ಕನ್ನಡ ಅನ್ನೋದು ನಮ್ಮ ಮಾತೃಭಾಷೆ, ನಮ್ಮ ಕರ್ನಾಟಕದ ಭಾಷೆ, ಅದರಲ್ಲಿ ಫೇಲ್ ಆಗೋದು ಅಷ್ಟು ಸರಿ ಇರಲ್ಲ. ಯಾಕಂದ್ರೆ ನಾವು ದಿನನಿತ್ಯ ಮಾತಾಡುವಂತಹ ಒಂದು ಸರಳವಾದಂತಹ ಸುಲಲಿತವಾದಂತಹ ಭಾಷೆ ಕನ್ನಡ. ಹಾಗಾಗಿ ದಯಮಾಡಿ ಕನ್ನಡ ಭಾಷೆನ ಎಲ್ಲರೂ ಚೆನ್ನಾಗಿ ಮಾತಾಡಿ ಬರೆಸಿ, ಹಾಗೆ ಸುಂದರವಾದಂತಹ ಬರವಣಿಗೆಯನ್ನು ಸಹ ಬರೀರಿ. ಇವತ್ತಿನ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಬಹಳ ಅನುಕೂಲಕರವಾಗಿದೆ, ಉಪಯುಕ್ತವಾಗಿದೆ ಅಂತ ನಾವಾದರೂ ಭಾವಿಸಿದ್ದೇವೆ. ಸರ್, ಇಲ್ಲಿವರೆಗೂ ನಮ್ಮ ಬಸವ ವಾಹಿನಿಯ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ, ಬಂದು ತಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ತಮಗೆ ಆತ್ಮೀಯವಾದಂತಹ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಬಸವ ವಾಹಿನಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಸ್ನೇಹಿತರ ಶರಣ ಬಂಧುಗಳೇ, ನಮ್ಮ ಈ ಕಾರ್ಯಕ್ರಮ ಯಾವ ರೀತಿ ಇದೆ ಅಂತ ಹೇಳಿ ನಮಗೆ ಪತ್ರ ಬರೀರಿ, ಮೇಲ್ ಮಾಡಿ, ಹಾಗೆ ಇಂದ ಸಲಹೆ ಸೂಚನೆಗಳಿದ್ದರೆ ಕೊಡಿ. ಈ ಕಾರ್ಯಕ್ರಮವನ್ನು ಮತ್ತಷ್ಟು ಚೆನ್ನಾಗಿ ಯಾವ ರೀತಿ ಮಾಡಬಹುದು ಅನ್ನೋದನ್ನು ನೀವು ಪತ್ರ ಬರೆದು ನಮಗೆ ಕೊಡಿ. ನಿಮ್ಮ ಪತ್ರಕ್ಕಾಗಿ ನಾವು ಕಾಯ್ತಾ ಇರ್ತೀವಿ. ಮತ್ತೆ ನಾವು ಮತ್ತೆ ಭೇಟಿಯಾಗೋಣ ಮತ್ತೊಂದು ವಿಚಾರದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ. ಶರಣು ಶರಣಾರ್ಥಿ.